ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ವಾಹನ ತಪಾಸಣೆಗೆ ಬ್ರೇಕ್ ಬೀಳುತ್ತಾ ಇನ್ನು ಮುಂದಕ್ಕೆ ರಸ್ತೆ ರಸ್ತೆಯಲ್ಲಿ ವಾಹನ ತಡೆದು ತಪಾಸಣೆಯನ್ನ ನಡೆಸುವಂತಿಲ್ಲ ಇಲ್ಲಿ ತನಕ ಒಂದರ ಟ್ರಾಫಿಕ್ ಪೊಲೀಸರಿಗೂ ಜನರಿಗೂ ಆಗೇ ಬರಲ್ಲ ಅದೆಲ್ಲ ವಿಚಾರಕ್ಕೆ ಟೋಯಿಂಗ್ ಆಗಿರಬಹುದು ಅಥವಾ ಈ ರೀತಿ ಎಲ್ಎಲ್ಸಿ ಬೇಕೋ ಅಲ್ಲಲ್ಲಿ ಅಡ್ಡಗಟ್ಟಿ ಚೆಕ್ ಮಾಡ್ತಾ ಇದ್ದಿದ್ದಾಗಿರಬಹುದು ಡಿಎಲ್ ತೋರಿಸಿ ಅಂತ ಕೇಳಿದ್ದು ಇವೆಲ್ಲವೂ ಕೂಡ ಒಂದರ ಕಿರಿಕಿರಿ ಉಂಟು ಮಾಡ್ತಾ ಇತ್ತು ಬಹುಶಃ ಇನ್ನು ಮುಂದೆ ಯಾವು ಕೂಡ ತಲೆನೋವು ಇರಲ್ಲ ಅಂತ ಕಾಣುತ್ತೆ ಅಂದ್ರೆ ಬೇಕಾಬಿಟ್ಟಿ ವಾಹನಗಳನ್ನು ತಡೆದು ಈ ರೀತಿಯಾಗಿ ಚೆಕ್ ಮಾಡುವಂಗಿಲ್ಲ ತಪಾಸಣೆ ಮಾಡುವಂತಿಲ್ಲ ಅಂತ ಈಗ ಡೀಟೇಲ್ ಸಿಗ್ತಾ ಇದೆ ಡ್ರಿಂಕ್ ಅಂಡ್ ಡ್ರೈವ್ ವಾಹನ ತಪಾಸಣೆ ಬಿಟ್ಟು ಬೇರೆ ವಾಹನವನ್ನ ನಿಲ್ಲಿಸುವಂತಿಲ್ಲ ರೂಲ್ಸ್ ಬ್ರೇಕ್ ಮಾಡುವ ವಾಹನಗಳ ಮೇಲೆ ಸ್ಟೇ ನಿಗಾ ಇಡೋಕೆ ಆದೇಶ ದೊಡ್ಡ ರಿಲೀಫ್ ಅಂತ ಕಾಣುತ್ತೆ ಸ್ವಲ್ಪ ಜನಕ್ಕೆ ಇದು ಬೆಂಗಳೂರಿನಲ್ಲಿ ವಾಹನ ಸವಾರರಿಗೆ ಬೇಕಾಬಿಟ್ಟಿ ವಾಹನಗಳನ್ನು ಬೈಕಲ್ಲಿ ಹೋಗ್ತಾ ಇದ್ದವರನ್ನ ಬನ್ನಿ ಇಲ್ಲಿ ಸೈಡಿಗೆ ಹಾಕಿ ಗಾಡಿ ಅಂತ ಕರೆಯೋದು ಕಾರಲ್ಲಿ ಹೋಗ್ತಾ ಇದ್ದವರನ್ನ ಸೈಡಿಗೆ ಹಾಕಿ ಅಂತ ಕರೆಯೋದು ಅದನ್ನು ಬಿಟ್ಟು ಡ್ರಿಂಕ್ ಅಂಡ್ ಡ್ರೈವ್ ಮಾತ್ರ ಟೆಸ್ಟ್ ಮಾಡಿ ಮತ್ತೆ ರೂಲ್ಸ್ ಯಾರು ಬ್ರೇಕ್ ಮಾಡ್ತಾ ಇದ್ದಾರೆ ಅವರುಗಳಿಗೆ ಒಂದು ಏನು ಒಂದು ಫೈನ್ ಹಾಕ್ತಿರೋ ಮತ್ತೊಂದು ನೋಡಿ ಅದು ಬಿಟ್ಟು ಎಲ್ಲ ವೆಹಿಕಲ್ಗಳನ್ನು ಸುಮ್ಮನೆ ನಿಲ್ಲ ಒಂದು ಅಡ್ಡ ಹಾಕಬೇಡಿ ಅಂತ ಈಗ ಹೇಳ್ತಾ ಇದ್ದಾರೆ ಓಕೆ ಒಂದು ದೊಡ್ಡ ಗುಡ್ ಮೂವ್ ಅಂತ ಕಾಣುತ್ತೆ ಜನರಿಗೆ ಜನಸಾಮಾನ್ಯರಿಗೆ ಒಂಥರ ದೊಡ್ಡ ರಿಲೀಫ್ ಇದು ಟೋಯಿಂಗ್ ಸ್ಟಾಪ್ ಆಗಿದ್ದೇ ಆಗಿದ್ದು ಅದ್ರ ನೆಕ್ಸ್ಟ್ ಇದೊಂದಿತ್ತು ಎಲ್ಲ ಸರ್ಕಲಲ್ಲಿ ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ಕಡೆ ನಿಂತ್ಕೊಳ್ತಾ ಇದ್ರು ಟ್ರಾಫಿಕ್ ಪೊಲೀಸರು ಹೋಗ್ತಾ ಇದ್ದವ್ರನ್ನ ಹೆಲ್ಮೆಟ್ ಹಾಕಿದ್ರು ಕೂಡ ಸ್ಟಾಪ್ ಮಾಡಿ ಅದು ತೋರಿಸಿ ಇದು ತೋರಿಸಿ ಅಂತ ಡೀಟೇಲ್ಸ್ ಕೇಳಿಸೋರು ಈಗ ಬಹುಶಃ ಕಡಿಮೆ ಆಗುತ್ತೆ ಮುಂದಕ್ಕೆ